ಎಸ್ಸಿಎಸ್ ಜೊತೆಗೆ ಸಂಧಾನ ಸಭೆ ವಿಫಲ ಆಗಿದೆ. ವಿಫಲವಾದಂತ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಾಳೆ ಸರ್ಕಾರಿ ಸೇವೆಗಳು ಬಂದ್ ಆಗಲಿವೆ. ಬಹಳ ಗಂಭೀರವಾದಂತ ವಿಚಾರ ಇದು. ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದಿದ್ದಾರೆ. ಸುಮಾರು 10 ಲಕ್ಷ ಸರ್ಕಾರಿ ನೌಕರರಿಂದ ಬೃಹತ್ ಹೋರಾಟ ನಡೀತಾ ಇದೆ. 7ನೇ ವೇತನ ಆಯೋಗ ಜಾರಿ, ಎನ್ಪಿಎಸ್ ರದ್ದತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟೋದು ಖಚಿತ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಪಿಡಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಸೇವೆಗಳು ಮಾತ್ರ ಲಭ್ಯವಾಗಲಿವೆ. ನಾಳೆ ಕಂಪ್ಲೀಟ್ ಬಂದ್ ಆಗಲಿದೆ. ಸರ್ಕಾರಿ ಶಾಲಾ ಕಾಲೇಜುಗಳು, ಶಿಕ್ಷಕರು, ಉಪನ್ಯಾಸಕರು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಕೆಲಸಕ್ಕೆ ಗೈರಾಗಲಿದ್ದಾರೆ. ನೋಡಿ, ಸಿಎಸ್ ಜೊತೆಗೆ ಸಂಧಾನ ಸಭೆ ಇತ್ತು, ಆ ಸಭೆ ಈಗ ವಿಫಲ ಆಗಿದೆ. ಬಹಳ ಸ್ಪಷ್ಟವಾಗಿ ಪವರ್ ಟಿವಿ ಜೊತೆಗೆ ಷಡಕ್ಷರಿ ಅವರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಹೋರಾಟ ಏನಿದೆಯಲ್ಲ, ಈ ಒಂದು ಪ್ರತಿಭಟನೆ ಏನಿದೆಯಲ್ಲ, ಇದು ಮುಂದುವರಿಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವ್ಯಾರೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ. ಇನ್ನು ಯಾವೆಲ್ಲ ಕಚೇರಿಗಳು ಬಂದ್ ಆಗಲಿವೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಕಂದಾಯ ಇಲಾಖೆ, ಜಲಮಂಡಳಿ ಈ ಇಲಾಖೆಯೂ ಕೂಡ ಬಂದ್ ಆಗಲಿದೆ. ಇನ್ನು 7ನೇ ವೇತನ ಆಯೋಗ ಕೂಡ ಜಾರಿಯಾಗಬೇಕು. ಅಂದರೆ ಇದು ನೌಕರರ ಬೇಡಿಕೆಗಳೇನು ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಮೂಲ ವೇತನದೊಂದಿಗೆ ತುಟ್ಟಿ ಭತ್ತೆ ಬೇಕು, ಇದು ನೌಕರರ ಬೇಡಿಕೆಯಲ್ಲಿ ಒಂದು. ಮೂಲ ವೇತನದ ಶೇಕಡ 40% ವೇತನ ಹೆಚ್ಚಳ ಮಾಡಬೇಕು. ಹಳೆ ಪಿಂಚಣಿ ಯೋಜನೆ ಜಾರಿಯಾಗಬೇಕು. ಸರ್ಕಾರ ಕೂಡಲೇ ನಿರ್ಧಾರವನ್ನು ಕೈಗೊಳ್ಳಬೇಕು. ನೋಡಿ, ನೌಕರರ ಬೇಡಿಕೆಗಳು ಇದು. ಇನ್ನು ನೌಕರರ ಬೇಡಿಕೆಗೆ ಸರ್ಕಾರ ಏನು ಹೇಳ್ತಾ ಇದೆ? ಹಾಗಾದರೆ ಸುಧಾಕರ್ ರಾವ್ ವರದಿ ಸರ್ಕಾರದ ಕೈ ಸೇರಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ. ವರದಿ ಬಳಿಕ ಆರ್ಥಿಕ ಇಲಾಖೆಗಳ ಜೊತೆ ಚರ್ಚೆಯನ್ನು ನಡೆಸ್ತೀವಿ, ಹಣಕಾಸು ಎಷ್ಟಿದೆ ಅಂತ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಚರ್ಚೆ ಬಳಿಕ ಮುಂದಿನ ನಡೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದೆ ಸರ್ಕಾರ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಸಿಎಸ್ ಜೊತೆಗೆ ಸಂಧಾನ ಸಭೆ ಇತ್ತು, ಆ ಸಭೆ ವಿಫಲ ಆಗಿದೆ. ಈಗಾಗಲೇ ಷಡಕ್ಷರಿ ಅವರು ನಿಮ್ಮ ಜೊತೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ. ಇದರಿಂದ ಜನರಿಗೆ ಬಹಳ ಹೊಡೆತ ಬೀಳುತ್ತೆ, ಸರ್ಕಾರಕ್ಕೂ ಕೂಡ, ಅಂದರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ. ಏನು ಹೇಳ್ತಾ ಇದೆ ಸರ್ಕಾರ? ರಾಮ, ಪ್ರಮುಖವಾಗಿ ಈಗ ಇನ್ನೂ ಕೂಡ ಹೋರಾಟ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆಗೋದು ನಾಳೆಯಿಂದ. ಅದು ಕೂಡ ಪ್ರಮುಖವಾಗಿ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಾರಿಗೆ ಇಲಾಖೆ, ಆ ಸಾರಿಗೆ ಇಲಾಖೆಯವರು ಕೂಡ ಈಗಾಗಲೇ KSRTC ಮತ್ತು BMTC ನೌಕರರು ಕೂಡ ಕೆಲವೊಂದಷ್ಟು ಜನ ಸಂಘಟನೆಯವರು ಆ ಸರ್ಕಾರಿ ನೌಕರರ ಹೋರಾಟಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ನಿಗಮ ಮಂಡಳಿಗಳಂತ KMF ಆಗಿರ್ಬೋದು, BD ಆಗಿರ್ಬೋದು, BBMP ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಷ್ಟು ನಿಗಮಗಳು ಕೂಡ ಈಗಾಗಲೇ ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ರೆ, ಸರ್ಕಾರಕ್ಕೆ ಆದಾಯ ಮೂಲವಾಗಿರುವಂಥ ಕಂದಾಯ ಇಲಾಖೆ, ಆ ಕಂದಾಯ ಇಲಾಖೆ ಒಂದು ವೇಳೆ ಒಂದು ದಿನ ಏನಾದರೂ ಬಾಗಿಲಾಕಿದ್ರು ಕೂಡ ಇಡೀ ಸರ್ಕಾರದ ಆರ್ಥಿಕ ಖಜಾನೆ ನಷ್ಟ ಉಂಟಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಇರ್ಬೋದು, ಈ ಎರಡು ಕಚೇರಿಯಿಂದಲೂ ಕೂಡ ಲಕ್ಷಾನುಗಟ್ಟಲೆ, ಕೋಟ್ಯಾಂತರ ಗಟ್ಟಲೆ ಸರ್ಕಾರಕ್ಕೆ ಆದಾಯ ಬರುತ್ತೆ. ಹಾಗಾಗಿ ಕಂದಾಯ ಇಲಾಖೆಯ ಎಲ್ಲ ನೌಕರರು ಕೂಡ ಸಂಪೂರ್ಣವಾಗಿ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ನಾಳೆ ಕ್ಯಾಶ್ ಸರ್ಟಿಫಿಕೇಟ್ ಆಯಿತು, ಇನ್ಕಮ್ ಸರ್ಟಿಫಿಕೇಟ್ ಆಗಿರೋದು, ಅದೇ ರೀತಿಯಾಗಿ ಪಹಣಿ ಆಗಿರ್ಬೋದು, ರೈತರಾಗಿರ್ಬೋದು, ಇನ್ನಿತರ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಲ್ಲ ವರ್ಗದವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಇನ್ನು ಎಜುಕೇಷನ್ ಸಿಸ್ಟಮ್ಗೆ ಬರೋದಾದರೆ, ಇನ್ನು ಏನು ಕೆಲವೇ ದಿನಗಳು ಮಾತ್ರ SSLC ಎಕ್ಸಾಮ್ಗೆ ಸಾಕಷ್ಟು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರಿಲಿಮಿನರಿ ಒಂದು ಪರೀಕ್ಷೆ ಕೂಡ ನಡೀತಿದೆ. ಆ ಒಂದು ಪೂರಕ ಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆಲ್ಲ ಒಂದು ಕಡೆ ಅಸಮಾಧಾನ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಮುಂದೆ ಬರುವಂಥ ಏನು ಪರೀಕ್ಷೆ ಇದೆ, ಆ ಪರೀಕ್ಷೆ ಮೇನ್ ಪರೀಕ್ಷೆಗೂ ಕೂಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಇದರ ಜೊತೆ ಪ್ರಮುಖವಾಗಿ ಸರ್ಕಾರಕ್ಕೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮುಜುಗರ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂತಂದರೆ ಈಗ ಏನು ಇನ್ನೊಂದು 2-3 ದಿನ ಹೋದ್ಮೇಲೆ ಯಾವಾಗ ಬೇಕಾದರೂ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಚುನಾವಣಾ ದಿನಾಂಕ ಕೂಡ ಯಾವಾಗ ಬೇಕಾದ್ರೂ ಪ್ರಕಟಪಡಿಸ್ಬೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾಗಿ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೂಡ ಇದನ್ನೇ ಎನ್ಕ್ಯಾಶ್ ಮಾಡಿಕೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಒಂದು ವೇಳೆ ಏನಾದರೂ ವಿರೋಧ ಪಕ್ಷದವರು ಏನಾದರೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಏನು ಹಳೆ ಪಿಂಚಣಿ ಪದ್ಧತಿ ಇತ್ತು ಅದನ್ನು ನಾವು ಜಾರಿಗೆ ಹಾಕುತ್ತೇವೆ ಹೊಸ ಪಿಂಚಣಿ ಪದ್ಧತಿಯನ್ನ ಈಗಲೇ ರದ್ದುಪಡಿಸುತ್ತೇವೆ ಅಂತ ಹೇಳ್ಬಿಟ್ಟು ಏನಾದರೂ ಭರವಸೆಯನ್ನು ಕೊಟ್ಟರೆ ಇಲ್ಲ ಪ್ರಣಾಳಿಕೆಯಲ್ಲಿ ಏನಾದರೂ ಕೂಡ ಘೋಷಣೆ ಮಾಡುವಂತ ಲಕ್ಷಣಗಳು ಕೂಡ ಇರಬಹುದು ಅದನ್ನು ಕೂಡ ಬೆನಿಫಿಟ್ ಆಗಿ ತಗೊಳ್ಳಬಹುದು ಹಾಗಾಗಿ ಆಡಳಿತ ಪಕ್ಷದವರು ಕೂಡ ಎಲ್ಲವರ ಕಡೆ ಸಾಕಷ್ಟು ಎಚ್ಚರಿಕೆ ಗಂಟೆ ಆಗಿದೆ ಸರ್ಕಾರದ ನೌಕರರು ಸುಮಾರು ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ನೌಕರರಿದ್ದಾರೆ ಅವರನ್ನು ಅವಲಂಬಿಸಿರುವಂತ ಸುಮಾರು ಕುಟುಂಬಗಳು ಇದ್ದಾವೆ ಅದನ್ನ ಅದರ ಜೊತೆ ಒಂದಷ್ಟು ಜನ ಮಧ್ಯಮ ವರ್ಗಗಳು ಕೂಡ ಇದ್ದಾರೆ ಇದಾಗಿ ಇವೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮುಖ್ಯ ಕಾರ್ಯದರ್ಶಿ ಜೊತೆ ಮಾತುಕತೆ ನಡೆಸಿ ಹೋರಾಟಕ್ಕೆ ಯಾರೆಲ್ಲ ಮುಂದಾಗಿದ್ದಾರೆ ಅವರೆಲ್ಲರೂ ಕೂಡ ಮನವೊಲಿಸುವಂತ ಲಕ್ಷಣಗಳು ಕೂಡ ಕಾಣ್ತಿದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮನವೊಲಿಸೋದಾಗಿರಬಹುದು ಇಲ್ಲ ಮೌಖಿಕ ಆದೇಶ ಆಗಿರಬಹುದು ಇಲ್ಲ ಭರವಸೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಜಗ್ಗೋದಿಲ್ಲ ನಮಗೇನಿದ್ರು ಕೂಡ ಸರ್ಕಾರದ ಅಧಿಕೃತ ಆದೇಶ ಬಂದ್ರೆ ಮಾತ್ರ ನಾವು ಮುಷ್ಕರವನ್ನ ಕೈ ಬಿಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾಳೆವರೆಗೂ ಏನೆಲ್ಲ ಲಕ್ಷಣಗಳು ನಡೆಯುತ್ತೆ ಅಂತ ಡೆವಲಪ್ಮೆಂಟ್ ನಡೆಯುತ್ತೆ ಅಂತ ಕಾದು ನೋಡಬೇಕಿದೆ ರಾಮು.